ಕನ್ನಡ ಜಿಲ್ಲೆಯಾದ್ಯಂತ ನಿನ್ನ ಎಲ್ಲೆಡೆ ಸುಕ್ಷೇತ್ರ ತುಳಜಾಪುರದಿಂದ ನಂದಾದೀಪ ತಂದು ನಾಡದೇವಿ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು. ನಾಡದೇವಿ ಹಬ್ಬವನ್ನು ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಆಚರಣೆ ಮಾಡಲಾಗ್ತದೆ. ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಿಂದ ಸಾವಿರಾರು ಯುವಕರು ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ಸುಕ್ಷೇತ್ರ ತುಳಜಾಪುರಕ್ಕೆ ಹೋಗಿ ಶ್ರೀ ಅಂಬಾಭಾವಿಯ ದರ್ಶನವನ್ನ ಪಡೆದು ಅಲ್ಲಿಂದ ನಂದಾಜ್ಯೋತಿಯನ್ನ ತೆಗೆದುಕೊಂಡು ಕಾಲ್ನಡಿಗೆಯಲ್ಲಿ ಸಾಗುತ್ತಾ ತಮ್ಮ ತಮ್ಮ ಗ್ರಾಮಗಳಿಗೆ ತೆಗೆದುಕೊಂಡು ಬರುತ್ತಾರೆ. ಆನಂದ ದೀಪವನ್ನ ಸ್ವಾಗತಿಸಲು ಗ್ರಾಮದ ಹಿರಿಯರು, ವಾದ್ಯ ವೃಂದ, ಸಂಗೀತ ಹಾಗೂ ಸುಮಂಗಲೆಯರು ಆರತಿ ಬೆಳಗ್ಗೆ ಜ್ಯೋತಿಯನ್ನ ಸ್ವಾಗತಿಸುತ್ತಾರೆ. ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೂಲ ದೇವಾಲಯದಲ್ಲಿ ನಾಡದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ ಗ್ರಾಮದ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಶಸಿ ಹಾಕಿ ದೀಪವನ್ನ ಹಾಕ್ತಾರೆ. ಆ ದೀಪ 9 ದಿನಗಳ ಕಾಲ ನಿರಂತರವಾಗಿ ಬೆಳಗ್ತಾ ಇರುತ್ತದೆ. 9 ದಿನಗಳವರೆಗೆ ಅಂಬಾಭವಾನಿ ದೇವಿಗೆ ವಿಶೇಷ ಪೂಜೆನ ಸಲ್ಲಿಸ್ತಾರೆ. ಅನೇಕರು 9 ದಿನಗಳ ಕಾಲ ಉಪವಾಸವನ್ನ ಮಾಡ್ತಾರೆ. ಇದು ಆದಿ ಕಾಲದಿಂದ ನಡೆದುಕೊಂಡ ಒಂದು ಪದ್ಧತಿಯಾಗಿದ್ದಾರೆ ಅಂತಾರೆ ಗ್ರಾಮದ ಹಿರಿಯರು. ಸಾಚಿನಿಂಡಿ NKS 2 4 ವಿಜಯಪುರ.